ಎಲ್ರಿಗೂ ನಮಸ್ಕಾರ. ನಮ್ಮ ಡ್ರೀಮ್ ಸ್ಪೋರ್ಟ್ ಚಾನೆಲ್ಗೆ ಸ್ವಾಗತ. ನಾನು ಈ ದಿನ ತಗೊಂಡಿರುವ ಟಾಪಿಕ್ ಯಾವುದಂದ್ರೆ ದುರ್ಗಾದೇವಿಯ ಬಗ್ಗೆ. ಈಗಿನ ಜನ್ರೇಷನ್ನ ಜನರ ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ, ಹೋ ಮನೆಯಲ್ಲಿ ದೇವ್ರ ಫೋಟೋ ಇದೆ, ಕೈ ಮುಗಿಬೇಕು, ದೇವಸ್ಥಾನ ಹೋದಾಗಲೂ ಕೈ ಮುಗಿಬೇಕು, ಪೂಜೆ ಮಾಡಬೇಕು. ಆದರೆ ಆ ದೇವಸ್ಥಾನದಲ್ಲಿರೋ ದೇವ್ರು ಯಾವುದು, ಅಲ್ಲಿನ ಶಕ್ತಿ ಕಾರ್ಣಿಕತೆ ಏನು, ಆ ದೇವ್ರನ್ನು ಯಾಕೆ ಆರಾಧನೆ ಮಾಡ್ತಾರೆ, ಇದ್ಯಾವುದು ನಮಗೆ ಗೊತ್ತೇ ಇರಲ್ಲ. ಹಾಗಾಗಿ ತುಂಬ ಸಲ ನಮ್ಮ ಸನಾತನ ಧರ್ಮ ಟೀಕೆಗೆ ಸಹ ಒಳಗಾಗುತ್ತೆ. ಯಾರಾದರೂ ಬಂದು ನಿಮ್ಮಲ್ಲಿ ಇಷ್ಟೊಂದು ದೇವರಿದ್ದಾರೆ, ಅದರಲ್ಲಿ ಮೊದಲು ಯಾರು, ಈ ಥರ ಎಲ್ಲ ಪ್ರಶ್ನೆ ಕೇಳಿದಾಗ ನಾವು ಮೌನವಾಗಿ ಬಿಡ್ತೇವೆ. ಅದಕ್ಕಾಗಿ ನಾವು ನವರಾತ್ರಿ ಸಮಯ ಆದ್ದರಿಂದ ದುರ್ಗೆಯ ಬಗ್ಗೆ ತಿಳಿಸೋಣ ಅಂದ್ಕೊಂಡ್ವಿ. ಹಾಗಾದರೆ ಬನ್ನಿ ದುರ್ಗೆಯ ಬಗ್ಗೆ ತಿಳಿಯೋಣ. ದೇವಿಯ ಅತ್ಯಂತ ಪ್ರಸಿದ್ಧ ಅವತಾರ ಮತ್ತು ಹಿಂದೂ ದೇವತಾ ಸಂಗ್ರಹದಲ್ಲಿ ಶಕ್ತಿ ದೇವತೆಯ ಮುಖ್ಯ ರೂಪಗಳ ಪೈಕಿ ದುರ್ಗೆಯು ಒಬ್ಬಳು. ಇವಳ ಪ್ರಾಚೀನ ರೂಪ ಪರ್ವತದೇವಿ. ಅಲೆಮಾರಿ ಅಬೀರ ಕುರುಬರಿಂದ ಆರಾಧಿಸಲ್ಪಟ್ಟ ಈಕೆ ಮುಂದೆ ಹಿಮಾಲಯ ಹಾಗೂ ವಿಂಧ್ಯದ ನಿವಾಸಿಗಳಿಂದ ಪೂಜೆ ಸಲ್ಲಿಸಲ್ಪಡ್ತಾಳೆ. ಈಕೆ ಧೈರ್ಯ ಹಾಗೂ ಶೌರ್ಯದ ಸಂಕೇತ ಆಗಿರೋದ್ರಿಂದ ಇವಳನ್ನು ಯುದ್ಧದ ಅಧಿದೇವತೆ ಅಂತಲೂ ಕರೀತಾ ಇದ್ರು. ಇವಳ ಭಕ್ತರು ನಾಗರಿಕತೆಯಲ್ಲಿ ಮುಂದುವರಿತಾ ಹೋದಂತೆ ಪ್ರಾಚೀನ ಯುದ್ಧ ದೇವತೆ ಆಗಿರುವ ಈಕೆ ಎಲ್ಲವನ್ನು ಧ್ವಂಸ ಮಾಡುವ ಕಾಳಿಯ ರೂಪವಾಗಿಯೂ, ಸಂಸಾರದಿಂದ ಮುಕ್ತಿ ಕೊಡುವ ಸಂರಕ್ಷಕಿ ಆದಿಶಕ್ತಿಯ ರೂಪವಾಗಿಯೂ ರೂಪಾಂತರಗೊಳ್ತಾಳೆ. ಕ್ರಮೇಣ ಬ್ರಾಹ್ಮಣಿಕ ಪುರಾಣ ಹಾಗೂ ತತ್ವಶಾಸ್ತ್ರದ ಪಂಕ್ತಿಯಲ್ಲೂ ಇವಳನ್ನು ತರಲಾಗುತ್ತದೆ. ಪುರಾಣದಲ್ಲಿ ದುರ್ಗೆ ಶಾಂತಿ, ಸಮೃದ್ಧಿ ಮತ್ತು ಅಧರ್ಮವನ್ನು ಬೆದರಿಸುವ ದುಷ್ಟ ಹಾಗೂ ರಾಕ್ಷಸ ಶಕ್ತಿಗಳನ್ನು ಸಂಹರಿಸಲು ಲೋಕ ಕಲ್ಯಾಣಕ್ಕಾಗಿ ಅವತಾರವೆತ್ತವಳು. ಈಕೆಯು ರಕ್ಷಣಾತ್ಮಕ ಮಾತೃದೇವತೆಯ ಉಗ್ರ ರೂಪವಾಗಿದ್ದು, ತುಳಿತಗೊಳಗಾದವರ ವಿಮೋಚನೆಗಾಗಿ ದುಷ್ಟರ ವಿರುದ್ಧ ತನ್ನ ದೈವಿಕ ಕೋಪವನ್ನು ಬಿಚ್ಚಿಡುತ್ತಾಳೆ ಮತ್ತು ಸೃಷ್ಟಿಯನ್ನು ಸಶಕ್ತಗೊಳಿಸಲು ವಿನಾಶವನ್ನೂ ಉಂಟು ಮಾಡುತ್ತಾಳೆ. ನಾವೆಲ್ಲರೂ ಈಗಾಗಲೇ ನೋಡಿರುವ ಹಾಗೆ ದುರ್ಗೆಯ ಚಿತ್ರಣ ಅಥವಾ ಮೂರ್ತಿ ಕೆತ್ತನೆ ಎಲ್ಲವೂ ಸಿಂಹದ ಮೇಲೆ ಅಥವಾ ಹುಲಿಯ ಮೇಲೆ ಸವಾರಿ ಮಾಡುವ ಹಾಗೆ, ಅನೇಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಹಾಗೆ ಕಂಡುಬರುತ್ತದೆ. ದುರ್ಗೆಯು ಹಿಂದೂ ಧರ್ಮದ ಶಕ್ತಿ ಸಂಪ್ರದಾಯದಲ್ಲಿ ಕೇಂದ್ರ ದೇವತೆ. ತಾನೇ ಬ್ರಹ್ಮಾಂಡದ ಸೃಷ್ಟಿಕರ್ತೆ ಎಂದು ಘೋಷಿಸಿದ ಇವಳನ್ನು ಚಂಡಿಪಥ ಎಂದು ಕೂಡ ಕರೆಯುತ್ತಾರೆ. ಭಾರತದ ಪಶ್ಚಿಮ ಬಂಗಾಳ, ಒಡಿಸ್ಸಾ, ಜಾರ್ಖಂಡ್, ಅಸ್ಸಾಂ, ಬಿಹಾರ್, ಬಾಂಗ್ಲಾದೇಶ್ ಮತ್ತು ನೇಪಾಳದಲ್ಲಿನ ಜನರು ಇವಳಿಗೆ ವಿಶೇಷ ಪ್ರಾಮುಖ್ಯತೆ ಕೊಟ್ಟು ಆರಾಧನೆ ಮಾಡ್ತಾರೆ. ವಿಶೇಷವಾಗಿ ನವರಾತ್ರಿ ಹಬ್ಬದ ಸಮಯದಲ್ಲಿ ಸುಗ್ಗಿಯ ನಂತರ ಇವಳಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಮಾಡಲಾಗುತ್ತೆ. ಇವಳೇ ಅಂತಿಮ ಅದ್ವೈತ ಪರಬ್ರಹ್ಮ. ಇವಳಿಂದಲೇ ಹರಿಹರ ಬ್ರಹ್ಮರು ಉದಯ. ಇವಳಿಂದಲೇ ಸೃಷ್ಟಿಯ ಅಂತ್ಯ. ಸೃಷ್ಟಿಯ ಆದಿಯಲ್ಲಿ ಉದಿಸಿದ ಇವಳನ್ನು ಆದಿಶಕ್ತಿ ಎಂದೂ ಕರೆಯುತ್ತಾರೆ. ಇವಳನ್ನು ಪರಮೇಶ್ವರಿ, ಪರಶಿವೆ, ಮಹಾಮಾಯ, ಆದಿಮಾಯೆ, ಯೋಗಮಾಯೆ, ಯೋಗ ನಿದ್ರಾ ಎಂದೂ ಕರೆಯಲಾಗುವುದು. ಈ ಶಕ್ತಿ ದೇವತೆಯು ತಾಮಸ, ರಾಜಸ, ಸಾತ್ವಿಕ ಎಂಬ ಮೂರು ರೂಪದಲ್ಲಿ ಕಂಗೊಳಿಸುತ್ತಾಳೆ. ಈ ಮೂರು ರೂಪಗಳೇ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಯುದ್ಧೋನ್ಮಾದಿನಿ ದುರ್ಗೆ ಶಕ್ತಿ ದೇವತೆಯಾದರೆ ಸರ್ವ ಸಂಪದವನ್ನು ನೀಡಿ ಸುಖಶಾಂತಿಯನ್ನು ನೆಮ್ಮದಿಯನ್ನು ಕರುಣಿಸುವುದು ವಿಷ್ಣುಪ್ರಿಯೆ ಮಹಾಲಕ್ಷ್ಮಿ. ಇನ್ನು ಅವಿದ್ಯೆ ನಾಶ ಮಾಡಿ ಪರಮಜ್ಞಾನ ನೀಡುವುದೇ ಆದಿವಿದ್ಯಾ ಸರಸ್ವತಿ. ಹಿಂದೆ ಸೃಷ್ಟಿಯ ಪ್ರಾರಂಭದಲ್ಲಿ ಪರಾಶಕ್ತಿಯು ಹರಿಹರ ಬ್ರಹ್ಮರನ್ನು ಸೃಷ್ಟಿಸಿ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳಲ್ಲಿ ನೇಮಿಸುತ್ತಾಳೆ. ಮುಂದೆ ಮಹಾವಿಷ್ಣು ಮಹಾಲಕ್ಷ್ಮಿಯನ್ನು, ಬ್ರಹ್ಮನು ಸರಸ್ವತಿಯನ್ನು ವಿವಾಹವಾಗುತ್ತಾರೆ. ಶಿವನು ವಿರಾಗಿಯಾಗೆ ಉಳಿದು ಬಿಡುತ್ತಾನೆ. ಇದನ್ನು ಕುರಿತು ಹರಿಬ್ರಹ್ಮರು ಪರಾಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಮುಂದೆ ನಾನೇ ಜನಿಸಿ ಶಿವನನ್ನು ವರಿಸುತ್ತೇನೆಂದು ವರ ನೀಡ್ತಾಳೆ. ಅದಲ್ಲದೆ ಶ್ರೀಹರಿಯಲ್ಲಿ ಮುಂದೆ ನಾನು ಜನಿಸಿದಾಗ ನಾನು ಅಗ್ನಿಯಲ್ಲಿ ಆಹುತಿಯಾಗುವ ಸಂದರ್ಭ ಬರುತ್ತದೆ, ಆ ಸಮಯದಲ್ಲಿ ನೀನು ಶಿವ ಹೊತ್ತಿರುವ ನನ್ನ ಶರೀರವನ್ನು ಸುದರ್ಶನದಿಂದ ತುಂಡರಿಸಿಬಿಡು ಎಂದು ಆಜ್ಞೆ ಮಾಡುತ್ತಾಳೆ. ಆದಿಮಾಯೆಯ ಜನ್ಮವನ್ನು ಅರಿತ ಬ್ರಹ್ಮದೇವರು ದಕ್ಷ ಪ್ರಜಾಪತಿಗೆ ಪರಾಶಕ್ತಿಯನ್ನು ಕುರಿತು ತಪಸ್ಸು ಮಾಡಿ ಮಗಳಾಗಿ ಪಡೆಯುವಂತೆ ಆಜ್ಞೆ ಮಾಡ್ತಾರೆ.
ಇದರಿಂದ ದಕ್ಷ ಪ್ರಜಾಪತಿ ಪರಾಶಕ್ತಿಯನ್ನು ತಪಸ್ಸಿನಿಂದ ಒಲಿಸಿಕೊಂಡು ತನ್ನ ಮಗಳು ದಾಕ್ಷಾಯಿಣಿಯ ರೂಪದಲ್ಲಿ ಪಡೆಯುತ್ತಾನೆ. ದಾಕ್ಷಾಯಿಣಿ ಜನ್ಮವಾಗಿರುವುದೇ ಶಿವನಿಗಾಗಿ. ಆದರೆ ದಕ್ಷನು ಕಾಲ ಕಳೆದಂತೆ ಶಿವನ ದ್ವೇಷಿಯಾಗುತ್ತಾನೆ. ಇದಕ್ಕೂ ಕಾರಣವಿದೆ. ಹಿಂದೆ ದುರ್ವಾಸರು ಶಿವಪೂಜೆಯನ್ನು ಮಾಡಿ ಮಾರ್ಗ ಮಧ್ಯದಲ್ಲಿ ಹೋಗುವಾಗ ದಕ್ಷನನ್ನು ಕಂಡು ಪ್ರೀತಿಯಿಂದ ಈ ಶಿವಪ್ರಸಾದವನ್ನು ಸ್ವೀಕರಿಸು ಎಂದು ಅವನಿಗೆ ಕೊಡ್ತಾರೆ. ಇದನ್ನು ದಕ್ಷನು ಮರೆತು ತನ್ನ ವಿಲಾಸ ಮಂಚದಲ್ಲಿ ಇಟ್ಟು ಬಿಡ್ತಾನಂತೆ. ಇದರ ದೋಷದಿಂದ ದಕ್ಷನಲ್ಲಿ ಮನೋವಿಕಾರ ಉಂಟಾಗಿ ಅವನು ಶಿವದ್ವೇಷಿಯಾಗ್ತಾನೆ. ಇದರ ನಂತರ ತ್ರಿಮೂರ್ತಿಗಳ ಸಭೆಯಲ್ಲಿ ಶಿವನು ತನಗೆ ಎದ್ದು ನಿಂತು ಗೌರವ ನೀಡಲಿಲ್ಲ ಎಂಬ ಅಹಂಕಾರದಿಂದ ದ್ವೇಷವನ್ನು ಇನ್ನೂ ಹೆಚ್ಚಾಗಿಸಿಕೊಳ್ತಾನೆ. ಪರಶಿವೆಯ ಸಂಕಲ್ಪದಂತೆ ಮುಂದೆ ಶಿವನನ್ನು ದಾಕ್ಷಾಯಿಣಿ ವರಸಿಯೇ ಬಿಡುತ್ತಾಳೆ. ಇದರಿಂದ ದಕ್ಷನು ಇನ್ನಷ್ಟು ಕೋಪಗೊಳ್ತಾನೆ. ಹಿಂದೆ ಪರಾಶಕ್ತಿ ಆಡಿದ ಮಾತುಗಳೆಲ್ಲವನ್ನು ಅಹಂಕಾರಯುತನಾಗಿ ತಳ್ಳಿಹಾಕಿ ತನ್ನ ಅಂತ್ಯವನ್ನು ತಾನೇ ಕಂಡುಕೊಳ್ತಾನೆ. ಶಿವನಿಲ್ಲದ ಪೂಜೆಯನ್ನು ಆಯೋಜಿಸಿ ಶಿವನಿಂದನೆ ಮಾಡುವುದರ ಜೊತೆಗೆ ಪರಾಶಕ್ತಿಯ ನಿಂದನೆ ಮಾಡಿ ತನ್ನ ಮಾತನ್ನು ಮುರಿದು ಬಿಡ್ತಾನೆ. ಶಿವನ ಭಯದಲ್ಲಿ ಲೀನವಾಗಿ ದಾಕ್ಷಾಯಿಣಿಯ ಛಾಯೆ ಅಗ್ನಿಯಲ್ಲಿ ಬೆರೆತು ಅವಳು ಮಹಾಸತಿಯಾಗಿ ಮರೆಯುತ್ತಾಳೆ. ಶಿವಸುತ ವೀರಭದ್ರ ಮದೋನ್ಮತ್ತನಾದ ದಕ್ಷನ ರುಂಡವನ್ನು ಕಡಿದು ಅಗ್ನಿಯಲ್ಲಿ ಸುಟ್ಟು ಅಹಂಕಾರವನ್ನು ಅಳಿಸಿಬಿಡುತ್ತಾನೆ. ಶಿವನು ದಾಕ್ಷಾಯಿಣಿಯ ದೇಹವನ್ನು ಮೇಲೆ ಹೊತ್ತು ತಾಂಡವ ಆಡುವ ಸಂದರ್ಭದಲ್ಲಿ ದೇವಿ ಮೊದಲೇ ತಿಳಿಸಿದಂತೆ ಶ್ರೀಹರಿ ದಾಕ್ಷಾಯಿಣಿಯ ದೇಹವನ್ನು ಸುದರ್ಶನದಿಂದ ತುಂಡರಿಸಿಬಿಡುತ್ತಾನೆ. ಪರಾಶಕ್ತಿಯ ದೇಹದ ಅಂಗಾಂಗಗಳು ಬಿದ್ದ ಸ್ಥಳಗಳೇ ಮುಂದೆ ಪೃಥ್ವಿಯಲ್ಲಿ 108 ಶಕ್ತಿಪೀಠ ಎಂದು ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಇದರಲ್ಲಿ ಆದಿಶಂಕರಾಚಾರ್ಯರು ಅಷ್ಟದಶ ಮಹಾಪೀಠ ಅಂದರೆ 18 ಮಹಾಶಕ್ತಿಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಮುಂದೆ ಶಿವನು ಸತಿವಿಹೀನವಾದ ಕಾಮಾಕ್ಯ ಶಕ್ತಿಪೀಠದಲ್ಲಿ ದೇವಿಯನ್ನು ಕುರಿತು ತಪಸ್ಸು ಮಾಡಿ ಪುನಃ ಪರಾಶಕ್ತಿಯನ್ನು ಪಾರ್ವತಿ ರೂಪದಲ್ಲಿ ಪಡೆಯುತ್ತಾನೆ. ಪರಾಶಕ್ತಿ ದುರ್ಗೆಯೇ ಪುನಃ ಪರ್ವತರಾಜ ಹಿಮವಂತ ಮತ್ತು ಮೇನೆಯ ಗರ್ಭದಲ್ಲಿ ಪಾರ್ವತಿ ಅವತಾರದಲ್ಲಿ ಜನಿಸುತ್ತಾಳೆ. ಪುನರಪಿ ಪಾರ್ವತಿ ಶಕ್ತಿಗೆ ಶಕ್ತಿ ದೇವತೆಯಾಗಿ ಜಗತ್ತಿನಲ್ಲಿ ಜಗನ್ಮಾತೆಯಾಗಿ ಕಂಗೊಳಿಸುತ್ತಾಳೆ. ಪರಾಶಕ್ತಿ ದೇವಿ ತನ್ನ ಮೊದಲ ಅವತಾರದಲ್ಲಿ ವಿಷ್ಣುವಿನ ಯೋಗಮಾಯಿಯಾಗಿ ಮುಂದೆ ಮಧುಕೈ ಭಟರ ವಧೆ ಮಾಡಿಸುತ್ತಾಳೆ. ಮುಂದೆ ಚಂಡಮುಂಡ, ಮಹಿಷಾಸುರ, ಶುಂಭನಿಶುಂಭ, ಬಿಡಾಲ ಇನ್ನಿತ್ಯಾದಿ ರಾಕ್ಷಸರನ್ನು ಕೊಂದು ದುರ್ಗತಿ ನಾಶಿನಿ ದುರ್ಗಾ ಎಂಬ ನಾಮ ವಿಶೇಷಣದಿಂದ ಪರಾಶಕ್ತಿ ಪಾರ್ವತಿಯು ಪ್ರಸಿದ್ಧಳಾಗ್ತಾಳೆ. ಮುಂದೆ ಶ್ರೀಹರಿಯ ಸಹೋದರಿಯಾಗಿ ನಂದನ ಮನೆಯಲ್ಲಿ ಯೋಗಮಾಯಿಯಾಗಿ ಅವತಾರ ತಾಳುತ್ತಾಳೆ. ದುರ್ಗೆ ತನ್ನ ಸಂಕರ್ಷಣ ಶಕ್ತಿಯಿಂದ ದೇವಕಿಯ ಗರ್ಭವನ್ನು ರೋಹಿಣಿಯಲ್ಲಿ ಪ್ರವೇಶಿಸಿ ನಂತರ ರಕ್ತದಂತ ಎಂಬ ಅವತಾರ ತಾಳಿ ರಕ್ತದಂತಾಸುರ ವಧೆ ಮಾಡುತ್ತಾಳೆ. ಮುಂದೆ ಕ್ಷೇಮವರ್ಧಿನಿ ಎಂಬ ಹೆಸರಿನಿಂದ ಬರಗಾಲವನ್ನು ನೀಗಿ ಅನ್ನಪೂರ್ಣಾಂಬಿಕೆಯಾಗುತ್ತಾಳೆ. ನಂತರ ದುರ್ಗಾಸುರನೆಂಬ ದುರುಳನ್ನು ಸಂಹರಿಸಿ ಪುನಃ ದುರ್ಗಾ ಪರಮೇಶ್ವರಿ ಎಂಬ ದಿವ್ಯನಾಮವನ್ನು ಧಾರಣೆ ಮಾಡ್ತಾಳೆ. ಬರಗಾಲ ಸಂದರ್ಭದಲ್ಲಿ ಇವಳೇ ಶಾಕಾಂಬರಿ ಅಥವಾ ಬನಶಂಕರಿ ಎಂಬ ವಿಶೇಷಣದಿಂದ ಪ್ರಸಿದ್ಧಳಾಗುತ್ತಾಳೆ. ಅರುಣಾಸುರನೆಂಬ ದಾನವನನ್ನು ಬ್ರಾಹ್ಮರಿ ರೂಪದಿಂದ ಕೊಂದು ಭ್ರಮರಾಂಬಿಕೆ ಎಂಬ ನಾಮದಿಂದ ಶ್ರೀಶೈಲದಲ್ಲಿ ನೆಲೆಸುತ್ತಾಳೆ. ಇನ್ನು ದುರ್ಗತಿ ನಾಶಿನಿ ದುರ್ಗೆಯ ಬಗ್ಗೆ ವರ್ಣಿಸುತ್ತಾ ಹೋದರೆ ಯುಗಗಳೇ ಸಾಲದು. ಇಂತಹ ತ್ರಿಗುಣಾತ್ಮಿಕೆಯಾದ ಪರಾಶಕ್ತಿ ಪಾರ್ವತಿಯನ್ನು ದುರ್ಗೆ ಎಂದು, ರಾಜರಾಜೇಶ್ವರಿ, ಭುವನೇಶ್ವರಿ ಎಂದು ಕೊಂಡಾಡಿ ಭಜಿಸಿ ಶಕ್ತಿ ದೇವತೆಯಾಗಿ ನಾಡಿನೆಲ್ಲೆಡೆ ಆರಾಧಿಸುವ ಸಂಪ್ರದಾಯ ಬೆಳೆದು ಬಂದಿದೆ. ದುರ್ಗೆ ಶಾಕ್ತರಿಗೂ ಶೈವರಿಗೂ ವೈಷ್ಣವರಿಗೂ ಅತ್ಯಂತ ಪ್ರಿಯಳು. ಇವಳೇ ಶಕ್ತಿ ದುರ್ಗೆ, ಶಿವದುರ್ಗೆ, ವಿಷ್ಣು ದುರ್ಗೆ ಎಂಬಿತ್ಯಾದಿ ಮತಭೇದಗಳಿಂದ ಗುರುತಿಸಲ್ಪಟ್ಟು ಜಗತ್ತಿನೆಲ್ಲೆಡೆ ಆರಾಧನೆಗೊಳ್ಳುವ ಮಾತೃರೂಪಿಣಿಯಾಗಿದ್ದಾಳೆ. ನಮ್ಮ ನಾಡದೇವತೆ ಚಾಮುಂಡೇಶ್ವರಿಯೂ ಮಹಿಷಮರ್ದಿನಿಯಾದ ದುರ್ಗೆ ಇವಳು ವಿಶ್ವವಿಖ್ಯಾತಿ. ಇನ್ನು ಕನ್ನಡ ನಾಡಿನ ಆದಿದೇವತೆ ಭುವನೇಶ್ವರಿಯೂ ಪಾರ್ವತಿಯ ರೂಪಗಳೇ. ಇನ್ನು ಕೊಲ್ಲೂರು ಮೂಕಾಂಬಿಕಾ, ಕೇರಳ ಚೊಟ್ಟನಿಕ್ಕರ ಭಗವತಿ, ಗುಹಾವಾಟಿಯ ಕಾಮಾಖ್ಯ,
ಮೈಸೂರು ಚಾಮುಂಡಿ ಶ್ರೀಶೈಲ ಭ್ರಮರಾಂಬಿಕಾ ಮಲ್ಲ ನಿವಾಸಿನಿ ಶ್ರೀ ದುರ್ಗಾ ಪರಮೇಶ್ವರಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕಂಚಿಯ ಕಾಮಾಕ್ಷಿ ಮಧುರೆಯ ಮೀನಾಕ್ಷಿ ಇವೆಲ್ಲವೂ ಪರಾಶಕ್ತಿ ದುರ್ಗೆಯ ಶಕ್ತಿಪೀಠದ ಮಹತ್ವ ಹೊಂದಿರುವ ಮಹಾಕ್ಷೇತ್ರಗಳು. ಇನ್ನು ಶ್ರೀ ಮಾದೇವಿ ಭಾಗವತ, ದೇವಿ ಪುರಾಣ, ದೇವಿ ಮಹಾತ್ಮೆ, ದೇವಿ ಉಪನಿಷತ್ತು, ವೇದ ಪುರಾಣೇತಿಹಾಸ, ಶ್ರುತಿ ಸ್ಮೃತಿಗಳು ದೇವಿಯ ಬಗೆಗಿನ, ಅವಳ ಶಕ್ತಿಯ ಬಗೆಗಿನ ವರ್ಣನೆಯನ್ನು ಮಾಡುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದುರ್ಗಾದೇವಿಗೆ ಎಷ್ಟೊಂದು ದಿವ್ಯನಾಮಗಳು, ಅವಳ ಕಾರ್ಣಿಕತೆ ಏನು, ಅವಳನ್ನು ಯಾವೆಲ್ಲ ರೂಪದಲ್ಲಿ ಆರಾಧನೆ ಮಾಡ್ತಾರೆ ಅಂತ. ಮುಂದಿನ ಸಂಚಿಕೆಯಲ್ಲಿ ರುದ್ರಾಕ್ಷಿ ಮಹಾತ್ಮೆಯನ್ನು ತಿಳಿಯೋಣ. ಧನ್ಯವಾದಗಳು. ಎಲ್ಲರಿಗೂ ನವರಾತ್ರಿಯ ಹಬ್ಬದ ಶುಭಾಶಯಗಳು. ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಾವು ಮಾಡುವಂಥ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ.